ನಮಸ್ಕಾರ, ಈ ದಿನ .com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮದ್ಯಪಾನದಿಂದ ರಾಜ್ಯದ ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿದೆ. ಮಕ್ಕಳು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ ಅಂತ ತಾಯಂದಿರು ಕಣ್ಣೀರು ಹಾಕಿದ್ದಾರೆ. ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿ ಸಾವಿರಾರು ತಾಯಂದಿರು ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಪಾದಯಾತ್ರೆ ಕೂಡ ನಡೆಸಿದ್ರು. ಈಗ ಅದೇ ಬಿಜೆಪಿ ಮುಖಂಡರು ಸಾವಿರಾರು ಜನರಿಗೆ ಮದ್ಯ ಹಂಚಿಕೆ ಮಾಡಿರುವ ಘಟನೆ ನಿನ್ನೆ ನೆಲಮಂಗಲದಲ್ಲಿ ನಡೆದಿದೆ. ಸಂಸದ ಕೆ ಸುಧಾಕರ್ ಅಭಿನಂದನಾ ಸಮಾರಂಭದಲ್ಲಿ ಮದ್ಯ ಹಂಚಿಕೆ ಮಾಡಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹೊರವಲಯದಲ್ಲಿರುವ ಬಾವಿಕೆರೆ ಗ್ರಾಮದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ ಜಮೀನಿನಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ಭಾನುವಾರ ಆಯೋಜಿಸಿದ ಮೈತ್ರಿ ಹಬ್ಬ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಸುಮಾರು 650 ಬಾಕ್ಸ್ ಬಿಯರ್, 450 ಬಾಕ್ಸ್ ಲಿಕ್ಕರ್ ಹಂಚಲಾಗಿದೆ ಅಂತ ತಿಳಿದು ಬಂದಿದೆ. ಬಿಜೆಪಿ ಮಾಜಿ ಶಾಸಕ ಎಂವಿ ನಾಗರಾಜು, ಜೆಡಿಎಸ್ ಮಾಜಿ ಶಾಸಕ ಶ್ರೀನಿವಾಸ್ ಮೂರ್ತಿ, ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪೊಲೀಸರು ಮದ್ಯ ಹಂಚಲು ಅನುಮತಿಯನ್ನು ನೀಡಿಲ್ಲ. ಆದರೆ ಜನರಿಗೆ ಮದ್ಯ ಹಂಚಿಕೆ ಮಾಡಲು ಅಬಕಾರಿ ಇಲಾಖೆ ಅನುಮತಿಯನ್ನು ಸಹ ಪಡೆದಿದ್ದಾರೆ. ಕಾರ್ಯಕ್ರಮದ ಜಾಗದಲ್ಲಿ ಮಾತ್ರ ಮದ್ಯ ಹಂಚಿಕೆಗೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಸುತ್ತಮುತ್ತಲೆಲ್ಲ ಮದ್ಯ ಹಂಚಲಾಗಿದೆ. ಪೊಲೀಸರೇ ಅದಕ್ಕೆ ರಕ್ಷಣೆ ಸಹ ನೀಡಿದ್ದಾರೆ. ಅನುಮತಿಯನ್ನು ಮೀರಿ ಸಾರ್ವಜನಿಕವಾಗಿ ಮದ್ಯ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು ಸಾರ್ವಜನಿಕರ ವಿರೋಧಕ್ಕೆ ಕಾರಣ ಆಗಿದೆ. ಸಾವಿರಾರು ಜನರಿಗೆ ಮದ್ಯ ಹಂಚಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ವ್ಯಯಿಸಬೇಕಾಗತ್ತೆ. ಈ ದುಡ್ಡು ಯಾರತ್ತು? ನಿನ್ನೆ ಈ ಘಟನೆಗೆ ಸಂಬಂಧಿಸಿದಂತೆ ಐಟಿ ಮತ್ತು ಇಡಿ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಬೇಕಲ್ವಾ? ಬಿಜೆಪಿನೇ ಆಗ್ಲಿ ಅಥವಾ ಬೇರೆ ಯಾವುದೇ ಪಕ್ಷವಾಗ್ಲಿ, ಕಾರ್ಯಕ್ರಮದ ಹೆಸರಲ್ಲಿ ಜನರಿಗೆ ಆಮಿಷ ನೀಡಿದ್ರೆ ಅದು ತಪ್ಪಲ್ವಾ? ಇಡಿ ಐಟಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳದೇನೆ ಕಳ್ಳ ನಿದ್ದೆಗೆ ಜಾರಿದ್ಯಾ? ಅಷ್ಟೇ ಅಲ್ಲ, ಹೀಗೆ ರಾಜಕೀಯ ವ್ಯಕ್ತಿಗಳೇ ಕುಡಿತವನ್ನ ಉತ್ತೇಜಿಸುವಂತಹ ಕೆಲಸ ಮಾಡೋಕೆ ಅಡಿ ಇಟ್ಟರೆ ಜನಸಾಮಾನ್ಯರ ಬದುಕು ಏನಾಗಬಹುದು? ಈಗಾಗಲೇ ರಾಜ್ಯದ ನಾನಾ ಭಾಗಗಳಲ್ಲಿ ಮದ್ಯ ನಿಷೇಧ ಆಂದೋಲನ ನಡೀತಾನೆ ಇದೆ. ಹೆಣ್ಣುಮಕ್ಕಳು ಬೀದಿಗಿಳಿದು ಬಾರ್ ಮುಚ್ಚುವಂತೆ ಪ್ರತಿಭಟಿಸ್ತಿದ್ದಾರೆ. ಆದರೆ ಇಲ್ಲಿ ಬೇಕಾಬಿಟ್ಟಿಯಾಗಿ ಮದ್ಯ ಹಂಚಿ ಜನರನ್ನ ಕುಡಿತದ ದಾಸರನ್ನಾಗಿಸ್ತಾ ಇದ್ದಾರೆ. ಜನರ ನಡುವೆ ದ್ವೇಷ ಮತ್ಸರ ತುಂಬಿ ರಾಜಕೀಯ ಮಾಡುವಂಥ ಬಿಜೆಪಿಗೆ ರಾಜ್ಯದ ಜನರ ನೆಮ್ಮದಿಯ ಬದುಕು ಯಾಕೆ ಬೇಕು ಹೇಳಿ? ಸಂಸದ ಸುಧಾಕರ್ ಈ ಬಗ್ಗೆ ಉತ್ತರಿಸ್ತಾರಾ, ಇಲ್ಲ ಬಿಜೆಪಿ ಹೈಕಮಾಂಡ್ ಈ ಬಗ್ಗೆ ತುಟಿ ಬಿಚ್ಚತ್ತಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.